ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಲಕ್ಕಿಲಿ ಇವರು ನನ್ನನ್ನು ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಸೊ ಈವ್ನಿಂಗ್ ಟೈಮ್ ಅರೌಂಡ್ 7 o'clock ಹಂಗೆ ಮೂವಿ ಇರೋದು. ಸೊ ಮೂವಿ ಮುಗಿಸ್ಕೊಂಡು ಡಿನ್ನರ್ ತಿನ್ಕೊಂಡು ಬರೋಣ ಅಂತ ಅಂದರು. ಅದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಚೆನ್ನಾಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ಹೊಸ ಟಾಪ್ನ ಮಿಂತ್ರಾಯಿಂದ ತರಿಸಿದ್ದೆ, ಹಾಕ್ಕೊಂಡೇ ಇರಲಿಲ್ಲ. ಸೊ ಇವತ್ತು ಇದಕ್ಕೆ ಇದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ, ನಾನು ಜನ್ರಲಾಗಿ ಹೊರಗಡೆ ಹೋಗೋದಾದರೆ ಇದು ಮೇಬೆಲೀನ್ ಅವ್ರದ್ದು ಫಿಟ್ ಮೀ ಏನಿರುತ್ತೆ, ಅದು ಲಿಕ್ವಿಡ್ ಫೌಂಡೇಶನ್ ಬರುತ್ತೆ. ಸೊ ಜಸ್ಟ್ ನೀವು ಹೆಂಗೆ ಕ್ರೀಮ್ ಎಲ್ಲ ಹಾಕೋತಿರಲ್ಲ ಆ ಥರ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಅನಿಸುತ್ತೆ. ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಕಾಜಲ್ ಬಂದು ಮೇಬೆಲೀನ್ ಅವ್ರದ್ದು ಪೆನ್ಸಿಲ್ ಏನು ಬರುತ್ತೆ ಅದನ್ನು ಯೂಸ್ ಮಾಡೋದು. ತುಂಬ ಜನ ಕೇಳ್ತಿರ್ತೀರಾ ಅಲ್ಲ, ಮೇಕಪ್ ನೀವು ಹೆಂಗೆ ಮಾಡ್ತೀರಾ ತೋರಿಸಿ ಅಂತ. ಅದಕ್ಕೆ ಇವತ್ತು ಈ ವ್ಲಾಗಲ್ಲಿ ಮೇಕಪ್ನಾಗೆ ನಾನು ಸಿಂಪಲ್ಲಾಗಿರೋ ಸಾಮಾನುಗಳನ್ನ ಯೂಸ್ ಮಾಡ್ತೀನಿ, ಪ್ರಾಡಕ್ಟ್ನ ಅದನ್ನು ತೋರಿಸ್ತಾ ಇದ್ದೀನಿ. ಲಿಪ್ಸ್ಟಿಕ್ನ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಯಾವಾಗಲೂ ನಾನು ಲಿಪ್ ಕೇರ್ನ ಯೂಸ್ ಮಾಡ್ತೀನಿ. ಇವರು ನನಗೆ ಒಂದಷ್ಟು ಆಯುರ್ವೇದಿಕ್ ಲಿಪ್ಸ್ಟಿಕ್ಸ್ ಏನಿದೆ ಇದನ್ನು ತಕ್ಕೊಟ್ಟಿದ್ರು. ಇದ್ರ ಲಿಂಕ್ ನಾ ಬಿಡ್ತೀನಿ ನೋಡಿ, ಅದನ್ನು ಯೂಸ್ ಮಾಡ್ತೀನಿ ಯಾಕಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಐಲೈನರ್, ಇದು ಸೇಮ್ ಲ್ಯಾಕ್ಮೆ ಅವ್ರದ್ದು ಬ್ಲೂ ಕಲರ್ ಐಲೈನರ್, ಮೇಲೆ ಐ ಶ್ಯಾಡೋ ಥರ ಹಾಕ್ಕೊಳಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ಪಾಪ ನನಗೆ ಏನಂದರೆ ರೆಕಾರ್ಡ್ ಮಾಡುವಾಗ ಈ ಥರ ಏನಾದರೂ ಮಾಡಿದ್ರೆ ತುಂಬ ಇರಿಟೇಟ್ ಆಗುತ್ತೆ ಪಾಪ ಅವ್ರ ಮೇಲೆ. ಹಂಗೆ ಹೇಳಿದೆ, ಏನು ಬೇಜಾರು ಮಾಡ್ಕೊಳ್ಳಿಲ್ಲ ಅವರು ಸದ್ಯಕ್ಕೆ. ನಾನು ಅಮ್ಮನಿಗೆ ಬರುವಾಗ ಗೋಲ್ಡ್ ಇಯರಿಂಗ್ ಮಾಡೋಕ್ಕಾಗಿದೆ. ನಾನು ಏನೇ ಮಾಡೋಕ್ಕಾಕಿದ್ರು ಮೈಸೂರಲ್ಲೇ ಹಾಕೋದು, ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಪರ್ಚೇಸ್ ಮಾಡಲ್ಲ. ಸೊ ನೋಡಿ ಇದನ್ನು ಮಾಡಿಸಿದ್ದೆ. ನನಗೆ ಡಿಸೈನ್ ಮಾಡಿಸ್ಕೋಬೇಕು ಅಂತ ತುಂಬಾ ಇಷ್ಟ ಆಯಿತು, ಅದಕ್ಕೇ ಮಾಡಿಸಿದ್ದೀನಿ. ಹಾಕ್ಕೊಂಡು ತೋರಿಸ್ತೀನಿ. ನನಗೆ ದೊಡ್ಡದಿರೋದೆ ಗಟ್ಟಿಯಾಗಿರೋದು ಬೇಕಾಗಿತ್ತು. ಚಿಕ್ಕದು ಮಾಡಿಸಿ ಮಾಡಿಸಿ ಏನಾಗುತ್ತೆ ಗೊತ್ತಾ, ಚಿಕ್ಕದು ಅಥವಾ ಅರಳನ ಜೊತೆ ಇರೋದನ್ನು ಮಾಡಿಸ್ಬಿಟ್ರೆ ಚಿನ್ನದ್ದು ಒಂಥರ, ಅದನ್ನು ಏನಾದ್ರು ನಾನು ಯಾವತ್ತೂ ಮಾಡಿಸಿ ಚಿನ್ನನ ವಾಪಸ್ ಕೊಡಲ್ಲ. ಬಟ್ ಸ್ಟಿಲ್ ನಾವು ವಾಪಸ್ ಕೊಡಬೇಕು ಅಂತ ಅಂದರೆ ಎಲ್ಲ ವೇಸ್ಟೇಜ್ ಅಂತ ತೆಗೆದುಬಿಡ್ತಾರೆ ನೋಡಿ. ಏನಪ್ಪ ಜೀನ್ಸ್ ಜೊತೆ ಅವಳು ಈ ಇಯರಿಂಗ್ ಹಾಕೋದಾಳೆ ಅಂದರೆ ಐಮ್ ಸೋ ಸಾರಿ, ದಟ್ಸ್ ಹೌ ಐ ಆಮ್. ನಾನು ಅಷ್ಟು ಆರ್ಟಿಫಿಷಿಯಲ್ ನನಗೆ ಸರಿ ಹೋಗಿ ಬರಲ್ಲ, ಅದಕ್ಕೆ ಹಾಕ್ಕೊಳ್ಳಲ್ಲ. ಈ ಇಯರಿಂಗ್ ಬಂದು ಒಟ್ಟು 8 grams ಆಯಿತು. ನಿಮಗೆ ಇಷ್ಟ ಆಯಿತಾ ಇದು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಡಿಸೈನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ, ಇಷ್ಟ ಆದರೆ ನೀವು ಕೂಡ ಇದನ್ನು ಕೊಟ್ಟು ಮಾಡಿಸ್ಕೋಬೋದು. ಹೊರಟ್ವಿ, ಮಳೆ ಬರಂಗಿದೆ, ವೆದರ್ ತುಂಬ ಚೆನ್ನಾಗಿದೆ. ಸೊ ನೋಡಿ ಇದು ಮಾಲ್ ಅಲ್ವಾ, ಇದು ನಮ್ಮ ಮನೆ ಹತ್ರ ಇರೋ ಮಾಲು. ಬಟ್ ನಾವು ಎಲ್ಲ ಅಂಕ ಗೆಲ್ಲೇರಿಯಾ ಮಾಲ್ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಅರೌಂಡ್ 20 minutes ಆಗುತ್ತೆ. ಬಟ್ ಇವತ್ತು ಸ್ವಲ್ಪ ಟ್ರಾಫಿಕ್ ಇದೆ, ಅದಕ್ಕೆ ಸ್ವಲ್ಪ ಲೇಟು. 20 minutes ಜಾಗದಲ್ಲಿ 32 minutes ತೋರಿಸ್ತಾ ಇದೆ. ನೋಡಿ ಇಲ್ಲಿ ನಿಮಗೆ ನೀಟಾಗಿ ನನ್ನ ಹೇರ್ ಕಲರ್ ಕಾಣಿಸುತ್ತೆ. ಮನೇಲಿ ಅಷ್ಟು ಕಾಣಿಸಲ್ಲ ಅಲ್ವಾ, ಸೊ ಹೊರಗಡೆ
ಇವರೇ ಆಗ್ತಾ ಬಂತೇನೋ, ಬಟ್ ಸ್ಟಿಲ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ತುಂಬ ವರ್ಷಗಳಾದಮೇಲೆ ಈ ಥರ ಇಬ್ರು ಸೇರಿ ಮೂವಿ ನೋಡೋಕೆ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಯಾವಾಗ ಐ ಡೋಂಟ್ ಇವನ್ ರಿಮೆಂಬರ್ ವೆನ್ ವಾಸ್ ದ ಲಾಸ್ಟ್ ಟೈಮ್ ಈ ಬೋತ್ ಒಟ್ಟಿಗೆ ಮೂವಿ ನೋಡೋಕೆ ಹೋಗಿದ್ದು ಅಂತ. ಸೊ ಡ್ರೈವ್ ಮಾಡುವಾಗ ಫುಲ್ಲು ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಗೊತ್ತಲ್ಲ, ಒಂದು 5-6 ಜನಕ್ಕೆ ಬೈಕೊಂಡು ಕಿರಿಚ್ಕೊಂಡು ಹಂಗೆ ಡ್ರೈವ್ ಮಾಡೋದು, ಇವರು ಫುಲ್ ಫ್ರಸ್ಟ್ರೇಟ್ ಆಗೋಗಿರ್ತಾರೆ. ಕ್ಯಾಜನ್ ತಲುಪಿದ್ವಿ 6:50 ಶೋ ಇರೋದು, ಆಗಲೇ 6:50 ಆಗಿದೆ. ಸೊ ನಂಗೆ ಅನ್ಸುತ್ತೆ ನಾವು ಆಗಸ್ಟಲ್ಲಿ ಮೂವಿ ಶುರು ಆಗೋಗಿರುತ್ತೆ ಅಂತ. ನಾನು ಒಂದು 4-5 months ಹಿಂದೆ ಒಬ್ಬಳೇ ಮೂವಿ ನೋಡೋಕ್ಕೆ ಬಂದಿದ್ದೆ, ಲವ್ ಮಾಕ್ ಟೇಲ್ 2. ಸೊ ಆವಾಗಲೂ ಅಷ್ಟೇನೆ ಇದೇ ಮಾಲಿಗೆ ಬಂದಿತ್ತು ನಾನು. ಸೊ ಇವರು ಪಾಪ್ಕಾರ್ನ್ ಮತ್ತು ಕೋಕ್ನ ಫಸ್ಟೇ ತೊಗೊಳಕ್ಕೆ ಕ್ಯೂವಲ್ಲಿ ನಿಂತಿದ್ದಾರೆ. ನಾನು ಯಾವಾಗ್ಲೂ ಡಾರ್ಕ್ ಕಲರ್ ಟಾಪ್ನ ಹಾಕೊಳ್ಳೋದಾದರೆ ಲೈಟ್ ಜೀನ್ಸ್ ಜೊತೆನೇ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಕಲರ್ ಜೀನ್ಸ್ ಜೊತೆ ಲೈಟ್ ಕಲರ್ ಟಾಪ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಕಾಂಟ್ರಾಸ್ಟಾಗಿರಬೇಕು ಯಾವಾಗ್ಲೂ. ಅದಕ್ಕೆ ನಾನು ಈ ಥರ ಕಲರ್ ಜೀನ್ಸ್ನ ಹಾಕ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀವಿ, ನನಗೆ ತುಂಬ ಹೊಟ್ಟೆ ಹಸಿತ್ತು, ಅದಕ್ಕೆ ಪಾಪ್ಕಾರ್ನ್ ಮತ್ತು ಇದನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮನೆಯಿಂದ ಬರುವಾಗ ಮ್ಯಾಗಿನ ಮಾಡಿದ್ದೆ ದಿವ್ಯಕ್ಕೆ ಮತ್ತು ಅಪ್ಪ ಅಮ್ಮನಿಗೆ ಇವ್ರಿಗೆ ತಿನ್ನೋಕ್ಕೆ ಅಂತ, ಬಟ್ ಸಾಕಾಗಲಿಲ್ಲ. ಸೊ ನಾನು ತಿಂದಿಲ್ಲ, ಅದಕ್ಕೆ ವಿತೌಟ್ ಭೂಲ್ಭುಲಯ್ಯ 2 ನೋಡೋಕ್ಕೆ ಬಂದಿರೋದು. ನಮ್ಮ ವಿಷ್ಣುವರ್ಧನ್ ಸರ್ ಮಾಡಿದ ಮೂವಿ ಅಲ್ವಾ ಭೂಲ್ಭುಲಯ್ಯ, ಎಲ್ಲ ನಮ್ಮ ಯಾವುದಾದ್ರು ಆಪ್ತಮಿತ್ರ ಅವ್ರದ್ದು ರೀಮೇಕೇನೆ. ಸೊ ಇವರು ಪಾರ್ಟ್ 3 ತೆಗೆದಿದ್ದಾರೆ, ಸಾರಿ ಪಾರ್ಟ್ 2 ತೆಗೆದಿದ್ದಾರೆ, ನೋಡೋಣ ಹೆಂಗಿರುತ್ತೆ ಅಂತ. ಮಧ್ಯದಲ್ಲಿ ಎದ್ದು ಬಂದೆ ಯಾಕಂದರೆ ಫುಲ್ಲು ಕೋಕ್ ಕುಡಿದ್ನ, ಒಂದು ಫುಲ್ ಬಾಟ್ಲ್ ಕೋಕ್ ಕುಡಿದಿದ್ದೀನಿ. ಸೊ ಸಖತ್ತು ಇದಾಗ್ತಾಯಿತ್ತು, ಸುಸ್ಸು ಅರ್ಜೆಂಟ್ ಆಯಿತು, ಅದಕ್ಕೆ ಬಂದಿದ್ದೀನಿ. ಓಕೆ, ಚೆನ್ನಾಗಿದೆ ಮೂವಿ, ಇಷ್ಟ ಆಗ್ತಾಯಿದೆ, ಹಾರರ್ ಕಾಮಿಡಿ. ನೇಲ್ ಪಾಲಿಶ್ ತೆಗಿಬೇಕು ನೋಡಿ, ಟೈಮೇ ಸಿಕ್ಕಿಲ್ಲ ಸದ್ಯ. ಸಖತ್ ಮಿಸ್ ಮಾಡ್ಕೋತಾ ಇದ್ದೀನಿ ದಿವ್ಯತ್ನ. ನನಗೆ ವಾಶ್ರೂಮಿಗೆ ಬಂದಲ್ಲ, ಅದಕ್ಕೆ ಏನಾರು ಕನ್ನಡಿ ನೋಡಿ ಏನಾದ್ರು ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಹ್ಯಾಂಡ್ ಬ್ಯಾಗಲ್ಲಿ. ಆದರೆ ಇರೋದೇ ಇದೊಂದು ಕ್ರೀಮು ಸರಿ, ಅದಕ್ಕೇ ಸುಮ್ಮನೆ ಟರ್ಮರಿ ಕ್ರೀಮ್ ಇದೆ ನೋಡಿ, ಅದನ್ನೇ ಮುಖಕ್ಕೆ ಹಚ್ಕೋತಾ ಇದ್ದೀನಿ ಸುಮ್ಮನೆ ಟೈಮ್ ಪಾಸ್ಗೆ. ಮತ್ತು ಈ ಬ್ಯಾಗ್ ನೋಡಿ, ಇದು ಬ್ಯಾಗೆಟ್ ಬ್ಯಾಗ್ ನನಗೆ ಲಾಸ್ಟ್ ಟೈಮ್ ಆ್ಯನಿವರ್ಸರಿಗೆ ಇವರು ಕೊಟ್ಟಿದ್ರು. ವಾಶ್ರೂಮ್ಗೆ ಹೋಗಿ ವಾಪಸ್ ಬಂದೆ, ಅಷ್ಟೊತ್ತಿಗೆ ಇಂಟರ್ವಲ್ ಶುರು ಆಯಿತು. ಮೂವಿ ಮುಗೀತು, ಮುಗಿಸ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಇದು ಬೈ ಎನಿಥಿಂಗ್ ಫಾರ್ 99 ಸ್ಟೋರ್ ಅಂತ ಇದೆಯಲ್ಲ ಅಲ್ಲಿಗೆ ಸುಮ್ಮನೆ ನೋಡೋಣ ಅಂತ ಬಂದ್ವಿ. ಈ ಡಬ್ಬಗಳು ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು, ದಿವ್ಯಕ್ಕೆ ಬಿಸ್ಕೆಟ್ಸ್ ಅಥವಾ ಕುಕ್ಕೀಸ್ಗೆ ಇಡೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಯಾಕೋ ಕ್ವಾಲಿಟಿ ಅಷ್ಟು ಇಷ್ಟ ಆಗ್ತಾಯಿಲ್ಲ ನನಗೆ, ಒಂದಕ್ಕೆ 299 ರುಪೀಸ್ ಹೇಳ್ತಾ ಇದ್ದಾರೆ,
ಬಟ್ ಐ ಆಮ್ ನಾಟ್ ಶ್ಯೂರ್. ಇಲ್ಲಿಗೆ ಬಂದು ನೋಡಿ ನಾನು ಏನು ತೊಗೊಂಡಿದ್ದೀನಿ ಅಂತ, ಕ್ಲಿಪ್ಸು ಮತ್ತು ಬಿನ್ ಬ್ಯಾಗ್ ತೊಗೊಂಡೆ. ಇವರು ಏನೋ ಕಪ್ ನೋಡ್ತೀನಿ ಅದು ಮಗ್, ಅದಕ್ಕೆ ಮಗ್ ನೋಡ್ತಾ ಇದ್ದಾರೆ. ಅಷ್ಟೇ ಆಗಲೇ, ಈಗ ಎಷ್ಟು 10 ಗಂಟೆ ಆಗ್ತಾ ಇದೆ, ಅದಕ್ಕೇ ಸರಿ ಏನಾದರೂ ಊಟ ಮಾಡ್ಕೊಳ್ಳೋಣ, ಇದರಲ್ಲೇ ಫುಡ್ ಕೋರ್ಟಲ್ಲೇ ನಾನು ನೋಡೋಣ ಅಂತ ಬಂದ್ವಿ. ಆ್ಯಸ್ ಯೂಶ್ವಲ್ ಸಬ್ವೇ ಇದೆ, ಮೆಕ್ಡಾನಲ್ಡ್ಸು, ಡಾಮಿನೋಸು, KFC ಅದೇ ಓಪನ್ ಇರೋದು, ಬೇರೆದೆಲ್ಲ ಕ್ಲೋಸ್ ಆಗಿದೆ, ಲೇಟ್ ಆಯ್ತಲ್ವ. ಸೊ ಫೈನಲಿ ನಾವು ಟ್ಯಾಕೋ ಬೆಲ್ಲಲ್ಲಿ ಟ್ಯಾಕೋ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಟ್ಯಾಕೋ ಬೆಲ್ಲಿಂದ ಆರ್ಡರ್ ಮಾಡಿದ್ವಿ, ಏನು ತಿನ್ನೋದು, ಅದೇ KFC, ಅದಕ್ಕೇನೆ. ಓಕೆ, ಟ್ಯಾಕೋ ಬಂತು. ಸೊ ಟ್ಯಾಕೋನ ತಿಂದಾದ್ರಿಂದ ನಿಮ್ಮ ಜೊತೆ ಮೂವಿ ರಿವ್ಯೂ ಏನಿತ್ತು ಅಂತ ಶೇರ್ ಮಾಡ್ತೀನಿ. ಬೂಲ್ಬುಲಯ್ಯ 2 ಅಲ್ವಾ, ಬೂಲ್ಬುಲಯ್ಯ 1 ನೋಡಿದ್ದೆ, ಅದು ನನಗೆ ಇಷ್ಟ ಆಗಿತ್ತು. ಬಟ್ 2 ಅಂತೂ ಇದು ನಿಜವಾಗ್ಲೂ ಏನಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮೂವಿ. ಸ್ಟೋರಿ ಅಂತ ಏನು ಚೆನ್ನಾಗಿಲ್ಲ, ಮಧ್ಯದಲ್ಲಿ ಅಬ್ರಪ್ಟಾಗಿ ಏನೇನೋ ಸೀನ್ಗಳಿದ್ದಾವೆ, ಕಾಮಿಡಿ ಸೀನ್ಸ್ ಇದ್ದಾವೆ. ಇಟ್ಸ್ ಅ ಹಾರರ್ ಕಾಮಿಡಿ. ನಮಗೂ ಆ್ಯಕ್ಚುಲಿ ನಮಗೆ ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೋಬೇಕಿತ್ತು, ಏನೋ ಒಳ್ಳೆ ಮೂವಿನೇ ನೋಡಬೇಕು ಅಂತ ಏನೂ ಬಂದಿರಲಿಲ್ಲ. ಸೊ ಅದಕ್ಕೆ ಓಕೆ, ಟೈಮ್ ಪಾಸ್ಗೆ ಅಂದರೆ ನಾಟ್ ಅ ಪ್ರಾಬ್ಲಮ್. ಸೊ ನೋಡಿ, ಟ್ಯಾಕೋ ತಿಂತಾ ಇದ್ದೀವಿ. ಸೊ ಬೇಸಿಕಲಿ ಇದರಲ್ಲಿ ಏನಿಲ್ಲ, ಪಾಪಡ್ ಥರ ಇರುತ್ತೆ ಅಂದ್ಕೊಳ್ಳಿ, ಆ್ಯಂಡ್ ಒಳಗಡೆ ಎಲ್ಲ ಸ್ಟಫಿಂಗ್ಸ್ ಇರುತ್ತೆ. ಸೊ ಎರಡು ನಾವು ಗ್ರಿಲ್ ಚಿಕನ್ ಟ್ಯಾಕೋಸ್ ತೊಗೊಂಡಿದ್ವಿ, ಮೀಲ್ ಥರ ವಿತ್ ನಾಚೋಸ್. ಇಟ್ ಇಸ್ ನೈಸ್, ಬಟ್ ಹೊಟ್ಟೆ ಅಂತೂ ತುಂಬಲಿಲ್ಲ. ಒಂದೊಂದು ಟ್ಯಾಕೋ ತಿಂದರೆ ಒಂದು ಪಾಪ್ಕಾರ್ನು ಎಲ್ಲ ತಿಂದಿದ್ವಲ್ಲ. ಸೊ ಓಕೆ, ಸಮ್ಹೌ ಆಪ್ತ ಮಿತ್ರ ಮತ್ತು ಆಪ್ತ ರಕ್ಷಕ ನಾನು ಚಿಕ್ಕೋಳಿದ್ದಾಗ ನೋಡಿದ್ದು, ನಾನು ನೆನಪಿರಂಗೆ ನಾನು ಕಾಲೇಜಲ್ಲಿ ಇದ್ದೆ, ನಾನು ಆಪ್ತ ರಕ್ಷಕ ನೋಡಿದಾಗ. ಆ ಮೂವಿನ ನಾನು ನೈಟ್ ಶೋ ನೋಡಿದ್ದು, ನಾನು ನಮ್ಮಮ್ಮನ ಮತ್ತು ನಮ್ಮಮ್ಮನ ಫ್ರೆಂಡ್ ಜೊತೆ ಹೋಗಿದ್ದೆ. ಆ ಮೂವಿ ನೋಡಾದಮೇಲೆ ನಿಜವಾಗ್ಲೂ ನಂಗೆ ಇಡೀ ರಾತ್ರಿ ಎಷ್ಟು ಭಯ ಆಗಿತ್ತು ಅಂದರೆ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ. ಬಟ್ ಈ ಮೂವಿಲಿ ಏನು ಆ ಥರ ಏನೂ ನನಗೆ ಭಯ ಅಂತ ಅನ್ನಿಸ್ಲೇ ಇಲ್ಲ. ಏನಕ್ಕೆ ಐ ಡೋಂಟ್ ನೋ, ದೇ ಜಸ್ಟ್ ಕುಡಂಟ್ ಮೇಕ್ ಇಟ್ ಸೋ ಗುಡ್ ಅಂತ ಅನ್ನಿಸ್ತು. ದೇವತ್ಗೆ ನಾಚೋಸ್ ತುಂಬ ಇಷ್ಟ, ಸೊ ಅದನ್ನು ಪಾರ್ಸೆಲ್ ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅವನಿಗೆ ಮನೆ ಹೋಗಿ ಹೋದ್ಮೇಲೆ ಕೊಟ್ಟರೆ ಖುಷಿ ಆಗತ್ತಲ್ವಾ. ಅದಕ್ಕೆ ಇದು 500 ರುಪೀಸ್ ನನ್ನ ಹತ್ರ ಎಷ್ಟು ದಿನದಿಂದ ಕೂತಿತ್ತು ಅಂತ ಚೇಂಜ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಇವ್ರಿಗೆ ಹೇಳ್ದೆ ಇಲ್ಲೊಂದು ಸ್ವಲ್ಪ ಕೊಟ್ಟರೆ ಚೇಂಜ್ ಮಾಡಿಕೊಡ್ತಾರೆ ಅಲ್ವಾ. ಅದಕ್ಕೇ ಮನೆಗೆ ಹೊರಟ್ವಿ. ಅಷ್ಟೀಗ ಆಲ್ಮೋಸ್ಟ್ ಆಗಲೇ ಅಷ್ಟು 10:45 ಆಗ್ತಾ ಇದೆ. ಆ್ಯಕ್ಚುಲಿ ಇದು ಮನೆಯಿಂದ ನನಗೆ ಇಷ್ಟು ಲೇಟಾಗಿ ಹೊರಗಡೆ ಇದ್ದ ಅಭ್ಯಾಸ ಇಲ್ಲ ಅಲ್ವಾ. ಸಾಮಾನ್ಯ ಇವ್ರು ಎಲ್ಲಿಗಾರು ಕರ್ಕೊಂಡು ಹೋದ್ರು 8 ಗಂಟೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಬಟ್ 9:00 ಮನೆಗೆ ವಾಪಸ್ ಬಂದುಬಿಡ್ತೀವಿ. ಸೊ ಈಗ ಆಗಲೇ ಇಷ್ಟು ಲೇಟ್ ಆಗ್ತದೆ ಅಲ್ವಾ, ಅದಕ್ಕೆ ಯಾಕೋ ಒಂಥರ ಆ್ಯಂಕ್ಷಿಯಸ್ ಫೀಲ್ ಆಗ್ತಾ ಇದೆ. ನನಗೆ ಟ್ಯಾಕೋಲಂತೂ ಹೊಟ್ಟೆ ತುಂಬಲಿಲ್ಲ, ಅದಕ್ಕೆ ನಾನು ಶವರ್ಮ ತಕ್ಕೊಡಿ ಅಂದೆ. ಅದಕ್ಕೆ ಶವರ್ಮ ಅಂಗಡಿ ಹತ್ರ, ನಮ್ಮನೆ ಹತ್ರನೇ ಸುಮಾರು ಶವರ್ಮ ಜಾಯಿಂಟ್ಸ್ ಇದ್ದಾವೆ. ನನಗಂತೂ ಶವರ್ಮ ತುಂಬಾ ಫೇವ್ರೇಟು. ಈ ವಾರಕ್ಕೆ ಏನಾದ್ರೂ ವೀಕೆಂಡಲ್ಲಿ ಕರ್ಕೊಂಡೋಗಿ ಹೊರಗಡೆ ಒಂದು ಸತಿ ಶವರ್ಮ ಕೊಡಿಸ್ಬಿಟ್ರೆ ಸಾಕು, ನಂಗೆ ಅಷ್ಟೇ ಖುಷಿ. ಇಟ್ ಇಸ್ ಅ ನಮ್ ಈ ಶವರ್ಮ ಇಸ್ ಅನ್ ಇಮೋಷನ್ ಫಾರ್ ಮೀ. ವೇರ್ ಇಸ್ ಯುವರ್ ಗನ್? I love you too. Sit. Now sit. Up. Hold it like this and do like this. Wow! This way, wait. Give.
ಆಯಿತು ಬಂದ್ವಿ ಮನೆಗೆ. ಇಟ್ ವಾಸ್ ಅ ವಂಡರ್ಫುಲ್ ಡೇ, ಚೆನ್ನಾಗಿ ಅನಿಸು. ದಿವ್ಯತ್ ಅಂತೂ ಫುಲ್ಲು ಅಳ್ತಾ ಇದ್ದಾನೆ. ಬಂದಿದ ತಕ್ಷಣ ಇನ್ನೇನು ಅಳಕ್ಕೆ ಶುರು ಮಾಡಿದ್ದ, ಅಷ್ಟೊತ್ತಿಗೆ ಬಂದ್ವಿ. ಸೊ ನಮ್ಮನ್ನು ನೋಡಿ ಫುಲ್ ಖುಷಿಯಾಗಿದ್ದಾನೆ. ಸೊ ದ್ಯಾಟ್ ವಾಸ್ ಇಟ್. ಈ ವ್ಲಾಗ್ನ ಎಂಜಾಯ್ ಮಾಡಿದ್ರ ಇಲ್ವೋ ಅಂತ ತಿಳಿಸಿ. ನಾನು ನಿಮ್ಮ ನಿಶಾ ಚಂದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಯಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ವಿಡಿಯೋನ ಲೈಕ್ ಮಾಡಿ. ಬಾಯ್ ಬಾಯ್.